ಏಪ್ರಿಲ್ ಇಪ್ಪತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು ಲೂಕ ಹದಿನಾರು ಹತ್ತು ದೇವ ಜನರು ತಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅಂದರೆ ಅದು ಮನೆಯಲ್ಲಿಯೇ ಆಗಲಿ ಅಥವಾ ಅಂಗಡಿಯಲ್ಲಾಗಲಿ ತೃಪ್ತಿಪಟ್ಟುಕೊಂಡು ದೇವರು ತಮ್ಮ ಶ್ರಮೆಯ ಫಲವನ್ನು ನೇರವಾಗಿ ಸ್ವೀಕರಿಸಿರುತ್ತಾನೆ ಎಂದು ತಮ್ಮಲ್ಲಿ ಸಮಾಧಾನ ಹೊಂದುವ ಹಾಗಿಲ್ಲ ಆದರೆ ಪ್ರತಿಯೊಬ್ಬನೂ ತನ್ನ ದಿನನಿತ್ಯದ ವಹಿವಾಟುಗಳ ವಿಲೇವಾರಿಯಲ್ಲಿ ಅದು ಲೌಕಿಕವಾದದ್ದಾಗಿದ್ದಲ್ಲಿ ಹಾಗೂ ಜವಾಬ್ದಾರಿಯುತದಲ್ಲಾಗಲಿ ಪ್ರತಿಯೊಂದನ್ನೂ ಎಚ್ಚರದಿಂದ ಅವಲೋಕಿಸಿ ನ್ಯಾಯಬದ್ಧವಾದ ರೀತಿಯಲ್ಲಿ ಲೌಕಿಕ ಕಾರ್ಯಗಳ ಸೇವೆಯಲ್ಲಿ ಸಂದು ಹೋಗುವ ಕಾಲಗಳಿಗೆ ಕಡಿತ ಕೊಟ್ಟು ಆಧ್ಯಾತ್ಮಿಕ ವಿಷಯಗಳಿಗೆ ಆಸಕ್ತಿಗಳಿಗೆ ತ್ಯಾಗ ಮಾಡಿ ತನ್ನ ಹಾಗೂ ಇತರರ ಆತ್ಮಿಕ ವಿಚಾರಗಳಿಗೆ ವ್ಯಯ ಮಾಡುವಂತೆ ನೋಡಿಕೊಳ್ಳಬೇಕಾಗುತ್ತದೆ ಹೀಗೆ ನಡೆದುಕೊಳ್ಳುವಲ್ಲಿ ದೇವರಿಗೆ ಪ್ರತಿಷ್ಠಿತನಾದವನು ಸ್ವಯಂ ನಿರಾಕರಿಸುವ ಶಿಷ್ಯನು ಹಾರಿಹೋಗುವ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ತಂದೆಯ ವ್ಯವಹಾರಗಳಲ್ಲಿ ತಲ್ಲೀನನಾಗಿರುವಂತಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ